ಬೆಸ್ಟ್ ಆಫ್ ಮುಂದಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ಮುಂದಾ ಜೋಕ್ ಜಂಕ್ಷನ್ನಲ್ಲಿ ಏನೇನೆಲ್ಲ ಜೋಕ್ಸ್ ಇತ್ತು, ಅದರಲ್ಲಿ ನೀವು ಮಿಸ್ ಮಾಡಿಕೊಂಡಿದ್ದು ಯಾವುದು, ಅದರ ಹೈಲೈಟ್ಸ್ ನೋಡೋಣ ಬನ್ನಿ ಬೆಸ್ಟ್ ಆಫ್ ಮುಂದಾ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಹತ್ರ ಒಬ್ಬ ಪೇಷಂಟ್ ಬಂದಂತೆ. ರಿಸೆಪ್ಷನಿಸ್ಟ್ ಕೂತಿದ್ಲು, ನೀವು ಬಡ ಬಡ ಒಳಗೆ ನುಗ್ಲಿಕ್ಕೆ ಹೋದಂತೆ. ಆಕೆ ಅನ್ಲತ್ತ, ನು ನು ಹಂಗೆ ನುಗ್ಗೋ ಹಂಗಿಲ್ಲ, ಇಲ್ಲಿ ಬರ್ರಿ ಇಲ್ಲಿ ಬರ್ರಿ. ಹಾಂ ಹೇಳ್ರಿ, ಏನು ನಿಮಗೇನು ಪ್ರಾಬ್ಲಮ್ ಅದ? ಏನಿಲ್ಲ ಡಾಕ್ಟರ್, ನನಗೆ ಒಂದು ಸ್ವಲ್ಪ ಕೆಳಗಿಂದು ಪ್ರಾಬ್ಲಮ್ ಅದ. ಹಾಗೆಲ್ಲ ನೀವು ಹಿಂಗೆ ಓಪನ್ ಆಗಿ ಹೇಳಬಾರ್ದು. ನೀವೇನಾದರೂ ಹೇಳೋದಿದ್ರೆ ಹಾಗೆ ಕೆಳಗಿಂದ ಅನ್ನೋದಕ್ಕಿಂತ ಕಿಮಿ ಅಂತ ಹೇಳಿ. ಸರಿ ಆಯ್ತು. ಹಾಂ ಹೌದು ಮೇಡಮ್, ನನಗೆ ಕಿಮಿದು ಪ್ರಾಬ್ಲಮ್ ಅದ. ಆಕೆ ಮತ್ತೆ ಅಷ್ಟು ಕಿವಿದಂತಂದು ಸುಮ್ಮನೆ ಆಗಬೇಡ, ಕಿವಿದು ಏನು ಪ್ರಾಬ್ಲಮ್ ಅದ ಅಂತ. ಅದ ಮೇಡಮ್, ನನಗೆ ಕಿವಿಯಿಂದ ಹುಚ್ಚು ಹೇಳಿಕ್ಕೆ ಆಗೋದಿಲ್ಲ. ಏನು ಮಾಡಿ ಡಾಕ್ಟ್ರ್ ಶಾಪ್ಗೆ ಒಬ್ಬಕ್ಕೆ ಹೆಣ್ಮಗಳು ಇಮಿಡಿಯೇಟ್ಲಿ ಒಳಗೆ ಬಂದಾಗ ನಾನು ಹೇಳಿದ್ದಲ್ಲಿ ಕೂತಂತಹ ವ್ಯಕ್ತಿಗೆ, ಡಾಕ್ಟರ್ ನನಗೇನೋ ಒಂದು ಸಣ್ಣ ಪ್ರಾಬ್ಲಮ್ ಅದ, ನನ್ನ ಕಡೆ ಏನೋ ತಪ್ಪದ ನನಗೆ ಗೊತ್ತದ, ನೀವು ಎಕ್ಸಾಕ್ಟ್ಲಿ ಅದನ್ನು ನನಗೆ ಹೇಳಬೇಕೇನದ ಅಂತ ಹೇಳಿ. ಆ ಕೂತಿರೋ ವ್ಯಕ್ತಿ ಪೂರ್ಣ ನೋಡಿದಂತ, ಓಕೆ ಹೇಳ್ತೀನಿ, ನಾನು ನಿಮಗೆ ಮೂರು ವಿಷಯಗಳನ್ನು ಹೇಳ್ತೀನಿ, ನೀವು ಗಮನ ಕೊಟ್ಟು ಕೇಳ್ರಿ. ಮೊದಲೇದ್ದು ನಿಮ್ಮ ವೇಟ್ ಸ್ವಲ್ಪ ಜಾಸ್ತಿ ಅದ, ಅದನ್ನು ಕಡಿಮೆ ಮಾಡ್ಕೊರಿ. ಎರಡನೇ ಪಾಯಿಂಟ್ ಏನು, ನಿಮ್ಮ ಲಿಪ್ಸ್ಟಿಕ್ಕಿನ ಕಲರ್ ಏನದಲ್ಲ ಅದು ಸರಿ ಇಲ್ಲ, ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಮೂರನೇ ವಿಷಯ ಲಕ್ಷ ಕೊಟ್ಟು ಕೇಳ್ರಿ, ನಾ ಡಾಕ್ಟರ್ ಅಲ್ಲ, ಡಾಕ್ಟರ್ ಶಾಪ್ ಮಗ್ಲದ. ಚಂದ್ರಶೇಖರ್ ಶಿರೂರ್ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಚಂದ್ರಶೇಖರ್ ಶಿರೂರ್ ಹುಬ್ಬಳ್ಳಿ ಹತ್ರ ಇರುವಂಥ ರಾಯನಾಳ್ ಅನ್ನೋ ಊರಿನವರು. ಆ ಊರಿಂದ ಈ ಜೋಕನ್ನು ಬರೆದು ಕಳಿಸ್ತಾರೆ. ಅವರು ಒಬ್ಬ ಡೆಂಟಿಸ್ಟಿಗೆ ಸಂಬಂಧಪಟ್ಟಂಗೆ, ಒಬ್ಬ ಡೆಂಟಿಸ್ಟ್ನ ಹತ್ರ ಗಂಡ ಹೆಂಡತಿ ಇಬ್ಬರು ಬಂದ್ರಂತೆ. ಡಾಕ್ಟರ್, ನಾವು ಹನಿಮೂನಿಗೆ ಬಂದೇವಿ, ಹಲ್ಲಿನ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ನೀವು ನನಗೆ ಆ ಹಲ್ಲಿನ ಬಗ್ಗೆ ವ್ಯವಸ್ಥೆ ಮಾಡಲೇಬೇಕು, ಯಾಕಂತಂದ್ರೆ ನನಗೆ ನೀವು ಅನಸ್ತಿಷ್ಯಾ ಅದೇನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಆಪ್ರೇಟ್ ಮಾಡಲಿಕ್ಕೆ ಅಡ್ಡಿ ಇಲ್ಲ, ಆದಷ್ಟು ಲಗೂನ ಅದನ್ನು ಕಿತ್ತುಬಿಡ್ರಿ. ಡಾಕ್ಟ್ರ್ ಅಂತೂ ಏನು ಕಾಣಿಸಿದ್ರಿ ನೀವು, ಅಡ್ಡಿ ಇಲ್ಲ, ಭಾರಿ ಧೈರ್ಯ ಆಗ್ತಿಬಿಡ್ರಿ ನಿಮ್ಮದು. ಹಾಂ ವೆರಿ ಗುಡ್ ವೆರಿ ಗುಡ್. ಎಲ್ಲದ ಹಲ್ಲು ತೋರಿಸ್ರಿ. ನಾನು ಇಮಿಡಿಯೇಟ್ ಹೆಂಡ್ತಿ ಹೇಳಿ ನಾನು. ಏ ತೋರ್ಸ, ನಿನ್ನ ಹಲ್ಲು ಯಾವ್ದು ಕಿತ್ತಬೇಕನ್ನೋದು ತೋರಿಸು. ಜನರಲ್ ಫಿಸಿಷಿಯನ್ಸ್ ಆದರೂ, ದಂತ ವೈದ್ಯರೇ ಆದರೂ, ಈಗ ಹುಚ್ಚರ ಆಸ್ಪತ್ರೆಗೆ ಒಂಚೂರು ಹೋಗೊಂಡ್ರಿ. ಹುಚ್ಚರ ಡಾಕ್ಟ್ರ್ ಗೋಳ ಬೇರೆ ಇರ್ತದೆ ನೋಡ್ರಿ. ಹುಚ್ಚರ ಡಾಕ್ಟ್ರದ್ದು ಎಂಥ ಮಜಾ ಅದ ಅಂತೇಳಿ ಎಲ್ಲರೂ ಸುಧಾರಿಸ್ಯಾರೋ ಇಲ್ಲೋ ಅಂತೇಳಿ ಟೆಸ್ಟ್ ಮಾಡಬೇಕಾಗಿತ್ತು ಡಾಕ್ಟ್ರಿಗೆ. ಅದಕ್ಕಮ್ಮ ಹುಚ್ಚರನ್ನೆಲ್ಲ ಒಂದು ರೂಮ್ನಾಗ ಗೊಳೆ ಹಾಕಿ ಅವ್ರಿಗೆ ಹೇಳ್ದ, ನೋಡ್ರಿ ಅಲ್ಲಿ ಕಾಣಿಸ್ತದಲ್ಲ ಗ್ವಾಡಿ, ಆ ಗ್ವಾಡಿಗೆ ಒಂದು ಬಾಗಿಲದ, ಯಾರು ಆ ಬಾಗಿಲ ಫಸ್ಟ್ ತೆಗಿತಿರಲ್ಲ ಅವ್ರಿಗೆ ನಾ 500 ರೂಪಾಯಿ ಪ್ರೈಸ್ ಕೊಡ್ತೇನೆ. ಆತು ಅಂಥೇಳಿ ಎಲ್ಲ ಹುಚ್ಚರು ಹೋಗಿ ಆ ಗ್ವಾಡಿ ಮುಚ್ಚಿದ್ರಂತೆ, ಅನ್ ಬಾಗಲ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ಆದರೆ ಖರೆ ಅಂತಂದ್ರೆ ಆಗ ಬರೇ ಗ್ವಾಡಿ ಇತ್ತು, ಅಲ್ಲಿ ಬಾಗಲನೇ ಇರಲಿಲ್ಲ. ಆದರೂ ಒಬ್ಬ ಮಾತ್ರ ಹುಚ್ಚ ಮೂಲೆ ಕೂತಿದ್ದಂತೆ ಆರಾಮಾಗಿ, ಅವ ನಗ್ತಿದ್ದಂತೆ ಇವ್ರನ್ನೆಲ್ಲ ನೋಡಿ. ಅದಕ್ಕೆ ಡಾಕ್ಟ್ರು ತಿಳ್ಕೊಂಡ್ರು, ಅವ ಒಬ್ಬ ಶಾಣೆ, ಯಾಕಂತಂದರೆ ನಾನು ಬಾಗಲನೇ ಇಲ್ಲದ ಗ್ವಾಡಿ ತೋರಿಸಿ ತೆಗೀರಿ ಅಂತ ಹೇಳಿದ್ದೆ, ಅವು ಹುಚ್ಚಲ್ಲ ಒದೆಳಿಗತ್ತವ, ಇವ ನೋಡಿ ಅಷ್ಟು ಶಾಣೆ ಇದ್ದಾನೆ, ಇವ ಸ್ವಲ್ಪ ಸುಧಾರಿಸಿರ್ಬೇಕು ಅಂತ ಹೇಳಿದ್ರು. ಯಾಕೋ ಏಯ್, ನೀ ಯಾಕೆ ಬಾಗಲ ತೆಗಿಲಿಕ್ಕೆ ಟ್ರೈ ಮಾಡಲಿಲ್ಲ, ಆಂ ಬಾಗಲ ತೆಗಿಯಂಗಿಲ್ಲ ನೀ. ಅದಕ್ಕೆ ಹೇಳಿದಂಥ, ಡಾಕ್ಟ್ರ ನಂಗೆ ಗೊತ್ತಿಲ್ಲೇನು, ಅದ್ರ ಕೀ ನೀವು ನಿಮ್ಮ ಹತ್ರ ಇಟ್ಕೊಂಡ್ರಿ, ನಮಗೆ ಬಾಗಲ ತೆಗಿ ಅಂತೀರೇನು. ಒಬ್ಬಕ್ಕಿ ಹೆಣ್ಮಗಳು ಡಾಕ್ಟ್ರ್ ಹತ್ರ ಬಂದು, ಇತ್ತುಗೋರಿ ಯೂರಿನ್ ಸ್ಯಾಂಪಲ್ ಅಂತ ಹೇಳಿ ಒಂದು ಬಾಟ್ಲಿ ಒಳಗೆ ತಂದಿದ್ಲು ಅಂದ್ ಕೊಟ್ಲು. ಅವರು ಅದನ್ನು ನೋಡಿದರು, ಆಮೇಲೆ ಹೇಳಿದರು, ಮೇಡಮ್ ಪ್ಲೀಸ್ ಕಮ್ ಹಿಯರ್, ನೀವೇನು ಕೊಟ್ಟಿರಲ್ಲ ಅದು ಯೂರಿನ್ ಸ್ಯಾಂಪಲ್ ಅಲ್ಲ, ಪ್ಲೇನ್ ವಾಟರ್ ಅದು. ಒಂದೇ ಮಿನಿಟ್ ತಡ್ರಿ, ಒಂದೇ ಮಿನಿಟ್ ತಡ್ರಿ ಅಂಥೇಳಿ ಇಮಿಡಿಯೇಟ್ಲಿ ಗಂಡ ಫೋನ್ ಹಚ್ಚಿದ್ಲು. ರೀ 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 ರೀ, ನಾನು ನಿಮ್ಗೇನು ನೀರಿನ ಬಾಟ್ಲಿ ಕೊಟ್ಟಿಲ್ಲ, ಅದನ್ನು ದಯವಿಟ್ಟು ಯೂಸ್ ಮಾಡಬೇಡ್ರಿ ಪ್ಲೀಸ್. ಮನುಷ್ಯರಿಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಇದ್ದ ಇರ್ತಾವೆ ರೀ. ಹಿಂಗಾದಾಗ ಅಕಸ್ಮಾತ್ ಅವ್ರು ತಮ್ಮ ಕಲೀಗ್ಸ್ ಜೊತೆ, ತಮ್ಮ ಗೆಳೆಯರ ಜೊತೆ ಮಾತಾಡೋ ಹೊತ್ತಿನಾಗ ಡಾಕ್ಟ್ರ್ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಒಬ್ಬಕ್ಕೆ ಫ್ರೆಂಡ್, ತನ್ನ ಫ್ರೆಂಡನ್ನು ಕೇಳಿದ್ದು, ನೋಡೋಣ ನಿನ್ನ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀ ಯಾವುದು ಡಾಕ್ಟ್ರ್ ಕಡೆ ಹೋಗಿದ್ದಿಲ್ಲ, ಏ ಇಂಥ ಡಾಕ್ಟ್ರು ಭಾಳ ಚಲೋ ಇದ್ದಾರೆ, ನೀ ಅವ್ರ ಕಡೆ ಹೋಗು. ಫಸ್ಟ್ ಫೀ 500 ರುಪೀಸ್ ಚಾರ್ಜ್ ಮಾಡ್ತಾರೆ, ಆಮೇಲೆ ಸಬ್ಸಿಕ್ವೆಂಟ್ ಅದು ನೀ ಮತ್ತೆ ಮೇಲೆ ಹೋದಿ ಅಂತಂದ್ರೆ ಅದ್ರ ಮೇಲೆ ಬರೀ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂದ್ಲು. ಈಗ ಒಂದು ಸ್ವಲ್ಪ ಶಾಣೆ, ಬಡ ಬಡ ಹೋಗಿ ಆ ಡಾಕ್ಟ್ರು ದವಾಖಾನೆ ಒಳಗೆ ಏನು ಅನೌನ್ಸ್ ಮಾಡಿದ್ದು, ಹಾಂ ನಾ ವಾಪಸ್ ಬಂದೆ ಅಂದ ಡಾಕ್ಟ್ರಿಗೆ. ಓಹೋ ಅಂತಂದ ಡಾಕ್ಟ್ರ್, ವೆರಿ ಗುಡ್ ವೆರಿ ಗುಡ್, ಇಷ್ಟು ಶಾಣೆ ಪೇಷಂಟ್ ಇದ್ದಾಳ ಆಕೆ, ಈಕೆಗೆ ಮಾಡ್ತೀನಿ ತಡಿ ಅಂದವನ. ಹಾಂ ಕೊಡ್ರಿ ಕೊಡ್ರಿ ಅಂತ ನಾ ಏನಾಗಿದೆ, ಆಕೆ ಎಲ್ಲ ಹೇಳಿದ್ ನನಗೆ, ಹಿಂಗಾಗಿದೆ ಹಂಗಾಗಿದೆ ಹಂಗಾಗಿದೆ. ಓಕೆ ಓಕೆ, ನೀವು ಒಂದು ಕೆಲಸ ಮಾಡಿರಿ, ನೀವು ಲಾಸ್ಟ್ ಟೈಮ್ ಬಂದಾಗ ನಾ ಏನು ಔಷಧ ಹೇಳಿದ್ನಲ್ಲ ನೀವು ಅದನ್ನ ತಗೊಳ್ರಿ. ಗಂಡ ಹೆಂಡತಿ ಇಬ್ಬರು ಮಾತಾಡುವಂಥ ಮಾತಿದು. ಅದಕ್ಕೆ ಗಂಡ ಹೆಂಡತಿನ ಕೇಳ್ತಾನೆ, ಅಕಸ್ಮಾತ್ ನಾ ಸತ್ರ ನೀ ಏನು ಮಾಡ್ತೀಯ? ಏನು ಇಲ್ಲರಿ, ನಮ್ಮ ತಂಗಿ ಹೆಂಗೋ ಒಬ್ಬಕ್ಕಿನ ಇರ್ತಾಳಲ್ಲ, ಆಕೆ ಜೊತೆ ಹೋಗಿರ್ತೀನಿ, ಇನ್ನೇನು ಮಾಡೋದು. ಸರಿ ಅಂದ್ಕೊಳ್ಳಿ, ಆಕೆ ಕೇಳ್ತಾ, ಅಕಸ್ಮಾತ್ ನಾ ಸತ್ರ ನೀವೇನು ಮಾಡ್ತೀರಿ? ಏ ನೀ ಮಾಡಿದ್ದ ಮಾಡ್ತೀನಿ, ನಿನ್ನ ತಂಗಿ ಹೆಂಗೋ ಒಬ್ಬಕ್ಕಿನ ಇರ್ತಾಳಲ್ಲ ಆಕೆ ಜೊತೆ ಇರ್ತೀನಿ ಅಂತ. ಟೀಚರು ಎಲ್ಲ ಹುಡುಗರನ್ನು ಕೇಳಿಕತ್ತಿದ್ರಂತೆ. ಹಾಂ ಹೇಳ್ರಿ, ನಿಮ್ಮ ಮನೆಯೊಳಗೆ ಊಟಕ್ಕಿಂತ ಮೊದಲು ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ಮದು? ಹಾಂ ಹೌದು ರೀ ಮಾಡ್ತೇನೆ. ನೀನು? ಹಾಂ ನಾನು ಮಾಡ್ತೇನೆ ರೀ. ಕಡಿಕೆ ನಮ್ಮ ಹುಡುಗನ ಹತ್ರ ಒಂದು, ಏನಪ್ಪ ನಿಮ್ಮ ಮನೆಯೊಳಗೆ ಊಟದಕ್ಕಿಂತ ಮೊದಲು ನೀವು ಪ್ರಾರ್ಥನೆ ಮಾಡ್ತೀರಿ? ಅವ ಇಲ್ಲರಿ ಅಂದ. ಯಾಕೆ? ನಮ್ಮ ತಾಯಿಯವರು ಚಲೋ ಅಡುಗೆ ಮಾಡ್ತಾರೆ ರೀ, ಪ್ರಾರ್ಥನೆ ಏನು ಮಾಡಬೇಕಾಗಿಲ್ಲ.
ಲೋಕೇಶ್ ಎದ್ ನಿಂದ್ರ ಲೋಕೇಶ್ ಎದ್ ನಿಂತ ಏನಿದು ನನ್ನ ಪ್ರೀತಿಯ ನಾಯಿ ಅನ್ನೋ ಲೇಖನ ಬರೆದಿಯಲ್ಲಿ ನೀನು ಹೋದ ವರ್ಷ ಶೈಲೇಶ್ ನಿನ್ನ ಅಣ್ಣ ಇದ ಲೇಖನ ಬರೆದಿದ್ದ ನೀನು ಸೇಮ್ ಲೇಖನ ಬರೆದಿ ಹಂಗೆ ಹೆಂಗೆ ನೀವು ಸೇಮ್ ಲೇಖನ ಬರೀತೀರಿ ಇಬ್ರು ಅದಕ್ಕೆ ಅವ್ರ ಲೊಕೇಶನ್ ಟೀಚರ್ ಅದು ಸೇಮ್ ನಾಯಿ ನಮ್ಮ ಮನೆಯಾಗೆ ಇರ್ತದೆ ಟೀಚರು ಮತ್ತು ಸ್ಟೂಡೆಂಟನ್ನ ಸಂಬಂಧದ ಅದ ಒಂದು ಎಸ್ಸೆ ಓದ್ತಿದ್ಲಿಕ್ಕೆ ಹತ್ತಿದ್ರಂತೆ ಆ ಹುಡುಗನ ಎದುರಿಗೆ ನಿಂದ ಆನಂದ್ ಏನಿದು ಎಷ್ಟು ತಪ್ಪವ ಒಂದು ನಿಬಂಧದಾಗ ಇಷ್ಟು ತಪ್ಪು ಒಬ್ಬ ವ್ಯಕ್ತಿ ಮಾಡ್ತಾನಂತ ನನಗಂತೂ ನಂಬಲಿಕ್ಕೇನೆ ಸಾಧ್ಯ ಇಲ್ಲ ಅದಕ್ಕೆ ಆ ಹುಡುಗ ಆನಂದ್ ಹೇಳಿದಂತ ಹೌದು ಟೀಚರ್ ನಿಮ್ಮ ನಂಬಿಕೆ ಅಗದಿ ಕರೆಕ್ಟ್ ಅದ ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ತಂದೆಯೂ ಇದನ್ನು ಬರೀಲಿಕ್ಕೆ ಹೆಲ್ಪ್ ಮಾಡ್ಯಾರ ಹಿಂಗೆ ರಾಮಾಯಣದ ಕ್ಲಾಸ್ ನಡೆದಿತ್ತು ಆ ರಾಮಾಯಣ ಕಲಿಸುವಂಥ ಟೀಚರ್ಗೆ ಏನು ತಲೆ ಒಳಗೆ ಬಂತೋ ಏನೋ ಇಡೀ ಕ್ಲಾಸನ್ನು ಉದ್ದೇಶಿಸಿ ಅವ್ರು ಹೇಳಿದರು ನನ್ನ ಪ್ರಕಾರ ರಾಮಾಯಣದಾಗ ಇದನ್ನೇನು ಬರೆದಾರ ಯಾಕೋ ನನಗೆ ನಂಬಿಕೆ ಆಗವಲ್ತು ಹನುಮಂತ ಸಂಜೀವಿನಿ ಪರ್ವತವನ್ನು ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ ಅಮ್ಮ ಎತ್ತಿ ತೊಗೊಂಬರಲಿಲ್ಲ ಅರೇ ಒಬ್ಬ ಹುಡುಗ ಮಾತ್ರ ಭಾಳ ಕಾಜಿಯಾಗಿ ಬಿಡ್ತೀವಿ ತಮ್ಮ ಮನೆಯೊಳಗೆ ತಮ್ಮ ತಾಯಿ ಅಜ್ಜಿ ಎಲ್ಲ ಹೇಳಿದ ಕತ್ತಿಗೆ ಈ ಟೀಚರ್ ಉಲ್ಟಾ ಹೇಳಿಕತ್ತಾರಲ್ಲ ಅಂತೇಳಿ ಆ ಹುಡುಗಿ ಅಂದಿದ್ದು ಇಲ್ಲರಿ ಟೀಚರ್ ಇಲ್ಲ ನಂಗೆ ಗೊತ್ತದ ಈ ಹನುಮಂತ ದೇವರು ಅದನ್ನು ಸಂಜೀವಿನಿನ ತಮ್ಮ ಅಂಗೈಯಾಗಿ ಎತ್ಕೊಂಡು ಬಂದರು ಅದು ಗ್ಯಾರಂಟಿ ನೀ ಹೆಂಗೆ ಹೇಳ್ತಿ ಅಷ್ಟು ಸಣ್ಣ ಕೈ ಅಷ್ಟು ದೊಡ್ಡ ಸಂಜೀವಿನಿ ಗಿಡ ಇರುವಂಥ ದೊಡ್ಡ ಪರ್ವತ ಹಂಗೆ ಹೆಂಗೆ ಹೊತ್ಕೊಂಬಂದ ಹನುಮಂತ ಇಲ್ಲ ಟೀಚರ್ ಖರೆ ಅದ ನಂಗೆ ಅದು ಗೊತ್ತದ ಬೇಕಾದ್ರೆ ನಾನು ಒಂದು ಕೆಲಸ ಮಾಡ್ತೀನಿ ನಾನು ಸ್ವರ್ಗಕ್ಕೆ ಹೋಗ್ತೇನಲ್ಲ ಆವಾಗ ಅಲ್ಲಿ ಹನುಮಂತ ದೇವ್ರು ಭೇಟಿ ಆಗ್ತಾರೆ ಅವ್ರನ್ನ ಕೇಳ್ತೀನಿ ಅವ್ರು ಕರೆಕ್ಟ್ ಹೇಳ್ತಾರೆ ನಂಗೆ ಅದಕ್ಕೆ ಟೀಚರ್ ಚಾಷ್ಟಿ ಮಾಡ್ಕೊತ ಅಕಸ್ಮಾತ್ ಹನುಮಂತ ದೇವರು ನರಕಕ್ಕೆ ಹೋದ್ರೆ ಏನು ಮಾಡ್ತೀನಿ ಏನಿಲ್ಲ ಟೀಚರ್ ನೀವು ಕೇಳ್ರಿ ಅಲ್ಲೇ ಇರ್ತಿರಲ್ಲ ಹಾಂ ಮತ್ತು ಟೀಚರ್ದು ಹುಡುಗರದು ಗದ್ದಲ ನಡೆದೇ ಇತ್ತು ಟೀಚರ್ ಈ ಸರ್ತೆ ಕೇಳಿದರು ನಾ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ ನೀವು ಕರೆಕ್ಟ್ ಉತ್ತರ ಹೇಳಬೇಕು ಅದು ಇದ್ದಿದ್ದ ಯಾಕಂದ್ರೆ ತಪ್ಪು ಉತ್ತರ ಹೆಂಗೆ ಹೇಳಿಕ್ಕಾಗ್ತಾರೆ ಮಾಸ್ತರ್ ಕೇಳಿದಾಗ ಈ ಸರ್ತೆ ಕೇಳಿದರು ಹೇಳ್ರಿ ರಾಜೇಶ್ವರಿ ಇದರದು ವಿರುದ್ಧ ಪದ ಯಾವುದು ಹುಡುಗಿಯದ್ ನಿಂತು ಹೇಳ್ದ ರಾಜೇಶ್ ಡೋಂಟ್ ವರಿ ಅಲ್ಲೇ ವಿಡಿಯೋ ಎಡಿಟಿಂಗ್ ಮಾಡುವಂಥ ಜೇಸುದಾಸ್ ಅನ್ನೋರು ಬೆಂಗಳೂರಿಂದ ಕಳಿಸ್ಯಾರ ಅವ್ರು ಹೇಳ್ತಾರೆ ಒಂದಿಬ್ಬರು ಗೆಳೆಯರ ಬಗ್ಗೆ ಒಂದು ಫಿಶಿಂಗ್ ಪಾಂಡ್ ಇತ್ತಂತೆ ಆ ಪಾಂಡ್ ಅಂದ್ರೆ ಅಲ್ಲಿ ಫಿಶಿಂಗ್ ಮಾಡೋದಕ್ಕೂ ಲೈಸೆನ್ಸ್ ಬೇಕಾಗ್ತಿತ್ತು ನಿಮ್ಗೆ ಅಲ್ಲೊಬ್ಬ ಅದನ್ನು ಕಾಯೋ ಮನುಷ್ಯ ಇದ್ದ ಅಂದ್ರೆ ಅದಕ್ಕೊಬ್ಬ ವಾರ್ಡನ್ ಇದ್ದ ಒಂದಿಬ್ಬರು ಹುಡುಗರು ಫಿಶಿಂಗ್ ಅಂದ್ರೆ ಮೀನ ಹಿಡ್ಕೋತಾ ಕೂತಿದ್ರಲ್ಲಿ ಇವ ನೋಡ್ದ ಅವರಿಬ್ಬರು ಹುಡುಗರು ಅವ್ನು ನೋಡಿದವ್ರ ಒಬ್ಬವಂತೂ ಅದ್ರಾಗ ಓಡ್ಲಿಕ್ಕೆ ಶುರು ಮಾಡಿಬಿಟ್ಟ ಇನ್ನೊಬ್ಬ ಅಲ್ಲೇ ಮೀನ ಹಿಡ್ಕೊತಾ ಕೂತಿದ್ದ ಪಾಪ ಅವ ಓಡ್ಲಿಕ್ಕೆ ಶುರು ಮಾಡಿದವ್ ನೀವು ಬೆನ್ನು ಹತ್ತಿದ ಬಿಡಲಿಲ್ಲ ಓಡ್ದ ಸುಮಾರು ದೂರ ಓಡಿದ ಮೇಲೆ ಆ ಹುಡುಗ ಪಾಪ ದಣದ ನಿಂತ ಇವ ವಾರ್ಡನ್ ಬಂದ ಅವ್ನು ಹಿಡ್ಕೊಂಡ ಏಯ್ ಯಾಕೆ ಓಡ್ತಿ ಮೀನ ಯಾಕೆ ಹಿಡಿತಿದ್ದಲ್ಲೇ ಲೈಸೆನ್ಸ್ ಅದ ಏನ ಹುಡುಗ ಕಿಸ್ತಾಗಿಂದ ಲೈಸೆನ್ಸ್ ತೆಗೆದು ತೋರಿಸಿದ ಅದು ವ್ಯಾಲಿಡ್ ಲೈಸೆನ್ಸ್ ಇತ್ತು ಹೇ ಮತ್ತು ಇದು ವ್ಯಾಲಿಡ್ ಲೈಸೆನ್ಸ್ ಅದ ನಾನು ನೋಡಿ ಯಾಕೆ ಓಡಿದ್ದೀನಿ ಏನಂತ ಕರೆಕ್ಟ್ ನನ್ನ ಕಡೆ ಅದ ಸರ್ ಅಲ್ಲಿ ಇನ್ನೊಬ್ಬ ಹಿಡ್ಲಿಕ್ಕತ್ತಿದ್ದಲ್ಲ ನಮ್ಮ ದೋಸ್ತ ಅವನ ಕಡೆ ಇದ್ದಿದ್ದಿಲ್ಲ ಲೈಸೆನ್ಸ್ ಅದಕ್ಕೆ ನಾವು ಓಡಿದೆ ಹಲೋ ಸ್ವಲ್ಪ ತಡೀರಿ ಇನ್ನೂ ಜೋಕ್ಸ್ ಇವೆ ಅದನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ